ನಮಸ್ಕಾರ ಸುತ್ತ ಇವತ್ತಿನ ದಿನ ಏನು ನಮ್ಮ ಅಂಬೇಡ್ಕರ್ ಯುವಸೇನೆ ಆಗಿರ್ಬೋದು ಮತ್ತೆ ಎಲ್ಲ ಸಂಘಟನೆಗಳು ಪ್ರತಿಯೊಬ್ಬ ಆಟೋ ಚಾಲಕರು ಆ ಸಂಘಟನೆಗಳು ಮತ್ತೆ ಮಹಾನಗರ ಪಾಲಿಕೆಯ ಸದಸ್ಯರುಗಳು ಮತ್ತೆ ಯುವ ಮುಖಂಡರುಗಳು ಮತ್ತೆ ಶ್ರೀ ಮಠದ ಭಕ್ತಾದಿಗಳು ಮತ್ತೆ ಸಾರ್ವಜನಿಕರು ಮತ್ತೆ ನಾಗರಿಕರು ಕ್ಯಾಸಂದ್ರದ ಮತ್ತು ಸುತ್ತಮುತ್ತಲಿನ ಎಲ್ಲ ಮುಖಂಡರುಗಳು ಎಲ್ಲ ಅಣ್ಣ ತಂಗಿಯರು ಅಕ್ಕ ತಮ್ಮಂದಿರು ಏನು ಇವತ್ತಿನ ದಿನ ಪ್ರತಿಭಟನೆ ಏನಕ್ಕೆ ಮಾಡ್ತಾ ಇದೀವಿ ಅಂತಂದ್ರೆ ಶ್ರೀ ಮಠ ಇದು ಇತಿಹಾಸ ಪ್ರಸಿದ್ಧಿಯಾಗಿರುವಂತ ಒಂದು ಮಹಾನ್ ಕ್ಷೇತ್ರ ಇದು ಈ ಶ್ರೀ ಶ್ರೀ ಸಿದ್ಧಗ ಮಠದಲ್ಲಿ ಸುಮಾರು ಲಕ್ಷಾಂತರ ಭಕ್ತಾದಿಗಳು ಶ್ರೀ ಮಠದಲ್ಲಿ ಓದಿ ವಿದ್ಯಾಭ್ಯಾಸ ತಗೊಂಡು ತ್ರಿವಿಧ ದಾಸೋಹಿ ಅಂತ ಹೆಸರು ಪಡೆದಿರುವಂತ ಶ್ರೀ ಮಠ ಇದು ಈ ಮಠದಲ್ಲಿ ಈ ರೈಲ್ವೆ ಅಂಡರ್ ಪಾಸ್ ಅಂತ ಏನು ರೋಡ್ ಮಾಡಿದರೆ ಅದು ಇನ್ನೂ ಪೂರ್ಣಗೊಂಡಿಲ್ಲ ಸುಮಾರು 2 ವರ್ಷ ಕಳೆದ್ರೂ ಕೂಡ ಈ ರೋಡ್ ಅಂಡರ್ ಪಾಸ್ ಅಂತ ಏನು ಬಿಡಿಸ್ ಮಾಡ್ತೀವಿ ಅಂತ ಹೇಳಿ ಅರ್ಧಬರ್ಧ ಕೆಲಸ ಮಾಡಿ ಎಲ್ಲರಿಗೂ ಕೂಡ ತೊಂದರೆಯನ್ನು ಉಂಟು ಮಾಡಿದ್ದಾರೆ ಇವತ್ತು ಭಕ್ತಾದಿಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಮತ್ತೆ ಎಲ್ಲ ನಾಗರಿಕರಿಗೆ ಸಮಾಜ ಏನು ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಯಾಕೆ ಈ ತರ ಮಾಡ್ತಾ ಇದ್ದಾರೆ ಇದು ಐತಿಗಳ ಆಗಂತ ಕೆಲಸ ಅಂತ ಹೇಳಿದ್ರು ಇವತ್ತು 2 ವರ್ಷ ಆದ್ರೂ ಕೆಲಸ ಮಾಡಿಲ್ಲ ಇದರ ವಿರುದ್ಧ ಈ ಬೇರೆ ಈಗಲಾದರೂ ಕರ್ನಾಟಕ ಸರ್ಕಾರ ಆಗಿರ್ಬೋದು ಯಾರು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬೇಗ ಗಮನ ತಗೊಂಡು ಈ ಕೆಲಸನ ಪೂರ್ಣಗೊಳಿಸಬೇಕು ಅಂತ ಎಲ್ಲ ನಾಗರಿಕರ ಪರವಾಗಿ ಮತ್ತೆ ಸಾರ್ವಜನಿಕರ ಪರವಾಗಿ ಎಲ್ಲರ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ ಮತ್ತೆ ಏನು ಇವತ್ತು ಇಲ್ಲ ಹೇಳು ಅಂಡರ್ ಪಾಸ್ ಮಾಡಿದರೆ ಅದರಲ್ಲಿ ಈ ಮಳೆ ಬಂದ್ಬಿಟ್ರೆ ಕೆರೆ ಹತ್ರ ಆಗೋಗ್ಬಿಡುತ್ತೆ ಅಲ್ಲಿ ಒಬ್ರು ಹೋಗಲಕಾಗೋದಿಲ್ಲ ಮತ್ತೆ ಸುಮಾರು ರೈಲ್ವೆ ಟ್ರ್ಯಾಕ್ಗೆ ಸುಮಾರು 40 ರಿಂದ 50 ಹಸುಗಳು ಸಿಕ್ಕಿ ಸತ್ತೋಗಿದ್ದಾವೆ ತುಂಬಾ ತೊಂದರೆ ಅನುಭವಿಸ್ತಾ ಇದ್ದಾರೆ ಪ್ರತಿಯೊಬ್ಬ ಜನಗಳು ಅಂಗವಿಕಲರು ಕೂಡ ಹೋಗಕಾಗ್ತಾ ಇಲ್ಲ ಮಕ್ಕಳು ಯಾತಕ್ಕಾಗಿ ಹೋರಾಟ ಮಾಡ್ತಾ ಇದ್ದೀವಿ ಅಂತ ತಮ್ಮೆಲ್ಲರಿಗೂ ಗೊತ್ತಿದೆ ಅಂತ ವಿಚಾರ ಯಾಕಪ್ಪ ಅಂದ್ರೆ ನಾವು ಇಂತ ಜಾಗದಲ್ಲಿ ಬೇರೆ ಯಾವುದೋ ಜಾಗದಲ್ಲಿ ನಾವು ಕೂತಿಲ್ಲ ವರ್ತನೆ ಮಾಡ್ಕೊಂಡು ನಮ್ಮ ಹೋರಾಟ ಯಾವಾಗಲೂ ಶಾಂತಿಯುತವಾಗಿ ಇರಬೇಕು ಯಾಕಪ್ಪ ಅಂದ್ರೆ ನಾವು ಬೇರೆ ತರನ್ನ ನಮ್ಮ ದೇಶ ಯಾವಾಗಲೂ ಅದರೊಳಗೂ ನಮ್ಮ ಕರ್ನಾಟಕ ವಿಶಾಲವಾದ ಕರ್ನಾಟಕ ಅದಕ್ಕಾಗಿ ನಾವು ಈ ಸುಮಾರು ವರ್ಷದಿಂದ ಈ ರೈಲ್ವೆ ಅಂಡರ್ ಪಾಸ್ ಏನಿದೆ ಅದು ಕುಂಠಿತವಾಗಿದೆ ಅದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಇವತ್ತು ಇದು ಕ್ಷೇತ್ರ ನಮ್ಮ ಇಂಡಿಯಾದಕ್ಕೆ ಗೊತ್ತಿರುವಂತ ಕ್ಷೇತ್ರ ಇದು ನಮ್ಮ ನೆಡವಾಡೋ ದೇವರು ಅಂದ್ರೆ ಸಿದ್ಧಗಂಗಾ ಕ್ಷೇತ್ರ ಸಿದ್ಧಗಂಗಾ ಕ್ಷೇತ್ರಕ್ಕಿಂತ ಮೊದಲನೇ ಸೆಂಟೆನ್ಸ್ ನೆಡವಾಡೋ ದೇವರು ಅಂತಾರೆ ಈ ಕ್ಷೇತ್ರ ಸಿದ್ಧಗಂಗಾ ಕ್ಷೇತ್ರ ಆದ್ರಿಂದ ತಾವು ದಯಮಾಡಿ ಅಧಿಕಾರಿಗಳು ಸಹ ನಮಗೆ ಪ್ರೋತ್ಸಾಹ ಮಾಡಬೇಕಾಗಿದೆ ತಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಯಾಕೆಂದ್ರೆ ನಾವು ಸಾರ್ವಜನಿಕರು ಪ್ರತಿದಿನ ಇಲ್ಲಿ NH4 ಏನು ಆದ ಹೋಗ್ತಿದೆ ಅದರಿಂದ ಸುಮಾರು ಜನ ನಮ್ಮ ಸಿದ್ಧಗಂಗಾ ಕ್ಷೇತ್ರಕ್ಕೆ ಬಂದು ಹೋಗುವ ದಾರಿ ಇದು ನಡೆದಾಡುವ ದೇವರು ಹಾಗೂ ಇಲ್ಲಿ ಏನು ಜಮ್ಮು ಆಗಿರಲಿ ಕಾಶ್ಮೀರ ಆಗಿರಲಿ ನಮ್ಮ ಇಂಡಿಯಾ ಮೂಲ ಮೂಲೆಗಳಲ್ಲೂ ಸಹ ನಮ್ಮ ಅಧಿಕಾರಿಗಳ ವರ್ಗದವರು ಸಹ ಉನ್ನತ ಮಟ್ಟಕ್ಕೆ ಇಲ್ಲಿಂದಲೇ ಪಾಸ್ ಆಗಿ ಹೋಗಿದ್ದಾರೆ ಈ ನಡೆದಾಡುವ ಕ್ಷೇತ್ರದಲ್ಲಿ ಆದ್ರಿಂದ ತಾವು ದಯಮಾಡಿ ಎಲ್ಲರೂ ಸಹಕಾರ ಕೊಟ್ಟು ಎಲ್ಲ ಅಧಿಕಾರಿ ವರ್ಗದವರು ಸಹಕಾರ ಕೊಟ್ಟು ಇದನ್ನ ಬೇಗ ರೈಲ್ವೆ ಅಂಡರ್ ಪಾಸ್ ಏನಿದೆ ಯಾರಿಗೂ ತೊಂದರೆ ಆಗದಂಗೆ ಒಂದು ಚೂರು ತೊಂದರೆ ಆಗದಂಗೆ ನಾವು ದಯಮಾಡಿ ಬಗೆಹರಿಸಿಕೊಡಬೇಕಾಗಿ ವಿನಂತಿ ಆದರೆ ನಾವು ಇಲ್ಲಿ ಪಾದಯಾತ್ರೆ ನಮ್ಮ ಹೆಣ್ಮಕ್ಕಳು ಸಮೇತ ಪಾದಯಾತ್ರೆ ಬಂದಿದ್ದಾರೆ ಸಿದ್ಧಗಂಗಾ ಮಠದಿಂದ ಅವರಿಗೂ ಸಹ ನಾನು ಮಟ್ಟಮೊದಲ ಬಾರಿಗೆ ಆಭಾರಿಯಾಗಿರ್ತೇನೆ ಮತ್ತು
ಇವತ್ತು ಇದಕ್ಕೆ ಕೇಂದ್ರ ಬಿಂದು ಗಣೇಶ ಯಾಕೆಂದ್ರೆ ಇಲ್ಲಿವರೆಗೂ ಸಹ ಯಾರೂ ಸಹ ಇದನ್ನ ಎಲ್ಲರೂ ಬರ್ತಾರೆ ಹೋಗ್ತಾ ಇರ್ತಾರೆ ಇಲ್ಲಿಗೆ ಈ ನಡೆದಾಡುವ ಜಾಗಕ್ಕೆ ಬಂದು ಹೋಗಿಲ್ಲದಂತ ವ್ಯಕ್ತಿಗಳು ಇಲ್ಲ ಅಧಿಕಾರಿಗಳು ಇಲ್ಲ ಅಂತ ಜಾಗದಲ್ಲಿ ನಾವು ಇವತ್ತು ಬಂದು ಈ ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಅಂದ್ರೆ ಅಧಿಕಾರಿ ವರ್ಗದವರಿಗೆ ಇದು ಚುತಿ ಯಾಕೆಂದ್ರೆ ನಾವು ಯಾವುದೇ ಕಾರಣಕ್ಕೂ ಒಬ್ಬರು ಅಟೆಂಡರ್ ಆದರೂ ಸಹ ಆ ಮಡತಿಂದನು ಸಹ ಇಲ್ಲಿ ಬಂದು ನಡೆದಾಡೋ ದೇವರ ಆಶೀರ್ವಾದ ತಗೊಂಡು ಸಿದ್ಧಗಂಗಾ ಮಠಕ್ಕೆ ಬಂದು ಕ್ಷೇತ್ರದಲ್ಲಿ ಆಶೀರ್ವಾದ ತಗೊಂಡು ಸರ್ಕಾರದ ಹಂತದಲ್ಲಿ ನಮಗೆ ಭೂಸವನ ಕಾಯ್ದೆ ಇದೆ ಆ ಕಾಯ್ದೆ ಪ್ರಕಾರ ಎಷ್ಟು ಮ್ಯಾಕ್ಸಿಮಮ್ ಅಮೌಂಟ್ ಆಗುತ್ತೆ ಹೆಚ್ಚುವರಿಗೆ ಎಷ್ಟು ಮ್ಯಾಕ್ಸಿಮಮ್ ಲಿಮಿಟ್ ಆಗುತ್ತೆ ಅಷ್ಟು ಕ್ಯಾಲ್ಕುಲೇಷನ್ ಮಾಡಿ ಇಲ್ಲಿ ನಾವು ಇವತ್ತು ಮೀಟಿಂಗ್ ಕರೆದು ಆ ಮೀಟಿಂಗ್ ಅಲ್ಲೆಲ್ಲ ಒಪ್ಪಿಕೊಂಡು ಹೋಗಿದೆ ಒಪ್ಪಿಕೊಂಡು ಹೋದ್ಮೇಲೆ ಈ ನಮ್ಮ ಸರ್ಕಾರದಿಂದ ಖಾಸಗಿ ನೇರ ಖರೀದಿ ಪ್ರಕ್ರಿಯೆಯಲ್ಲಿ ರಿಜಿಸ್ಟ್ರೇಷನ್ ಆಗುತ್ತೆ ಈಗ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯಿಂದ ಜಮೀನು ಖರೀದಿ ಮಾಡಬೇಕಾದ್ರೆ ಅವ್ರಿಗೆ ಇಷ್ಟು ಅಂತ ಒಂದು ಅಗ್ರಿಮೆಂಟ್ ಮಾಡಿ ಹಣ ಕೊಟ್ಟು ಆ ಹಣ ತಗೊಂಡ ಮೇಲೆ ಒಂದು ಸೈನ್ ಹಾಕ್ತಾರೆ ರಿಜಿಸ್ಟ್ರೇಷನ್ ಪೇಪರ್ ಮೇಲೆ ಇವೆಲ್ಲ ಜಮೀನು ಖರೀದಿ ಮಾಡಿರ್ತಾರೆ ನಿಮಗೆ ಗೊತ್ತಿರುತ್ತೆ ಆ ರಿಜಿಸ್ಟ್ರೇಷನ್ ಪೇಪರ್ ಮೇಲೆ ಸೈನ್ ಹಾಕಿದ್ದಕ್ಕೆ ಆ ವ್ಯಕ್ತಿ ಮಾರ್ಚ್ ತಿಂಗಳಲ್ಲಿ ನಿರಾಕರಿಸುತ್ತೆ ನನಗೆ ಈ ರೇಟ್ ಸಮ್ಮತ ಇಲ್ಲ ಈ ರೇಟ್ ಸಮ್ಮತ ಇಲ್ಲ ನನಗೆ ಈ ನನ್ನ ಜಮೀನಿಗೆ ಏನು ಕಾರ್ಪೊರೇಷನ್ ಲಿಮಿಟ್ಸ್ ಇದೆ ಕಾರ್ಪೊರೇಷನ್ ಲಿಮಿಟ್ಸ್ ಗೆ ಸೀಮಿತವಾದಂತಹ ಸ್ಕ್ವೇರ್ ಫೀಟ್ ಲೆಕ್ಕ ದುಡ್ಕೊಳ್ಳಿಕ್ಕೆ ಅಂತ ನಾವು ಪರಿಶೀಲನೆ ಮಾಡಿದಾಗ ಯಾವುದೇ ರೀತಿಯ ಕನ್ವರ್ಷನ್ ಆಗಿಲ್ಲ ಕನ್ವರ್ಷನ್ ಯಾಕಾಗಿಲ್ಲ ರೈಲ್ವೆ ಲೈನ್ ಬಂದಿದೆ ರೈಲ್ವೆ ಲೈನ್ ಇಂದ 30 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಯಾವುದೇ ರೀತಿಯ ಕನ್ವರ್ಷನ್ ಮಾಡಬಾರದು ಅಂತ ಸರ್ಕಾರದ ಆದೇಶ ಇದೆ ಕನ್ವರ್ಷನ್ ಆಗ್ತಿರೋ ಜಮೀನಿಗೆ ಕನ್ವರ್ಷನ್ ರೇಟ್ ಕೊಡಿ ಕಾರ್ಪೊರೇಷನ್ ರೇಟ್ ಕೊಡಿ ಅಂತ ಒಬ್ಬ ವ್ಯಕ್ತಿ ಕೂತಾಗ 5% ಜಾಸ್ತಿ ಆಗುತ್ತೆ ಹಣ ನಾವೇನು ಕ್ಯಾಲ್ಕುಲೇಷನ್ ಮಾಡಿದ್ದೀವಿ 5% ಜಾಸ್ತಿ ಆಗುತ್ತೆ ಈಗ ಅದನ್ನು ನಾನೊಂದು ಪುಣ್ಯಕ್ಷೇತ್ರಕ್ಕೆ ಬೇಗ ಕೆಲಸ ಆಗಲಿ ಅಂತ ಹೇಳಿ ನನ್ನ ಸಂಘದಿಂದ ಯಾರು ಕೊಡ್ತಿಲ್ಲ ನಿಮ್ಗಳ ದುಡ್ಡೆ ಟ್ಯಾಕ್ಸ್ ದುಡ್ಡೆ ಸರ್ಕಾರ ದುಡ್ಡೆ ಕೊಡ್ತಿರೋದು ಸೊ ಇದನ್ನು ಕಾಯ್ದೆ ಕಾನೂನು ಪ್ರಕಾರನೇ ನಾವು ಮಾಡಬೇಕಾಗಿರುವ ವಿನಃ ಬೇರೆ ಯಾವುದೇ ರೀತಿಯ ಎಮೋಷನಲ್ ಆಗಿ ಅಥವಾ ಇಲ್ಲ ಕೊಟ್ಟ ಅಂತ ಹೆಚ್ಚು ಮಾಡ್ಕೊಂಡು ಹೋದ್ರೆ ಆಗಲ್ಲ ಅವನಿಗೆ ಸಿಗುವಂತಹ ಪರಿಹಾರ ಏನಿದೆ ಅದನ್ನ ಮ್ಯಾಕ್ಸಿಮಮ್ ಲಿಮಿಟ್ ತನಕ ಕ್ಯಾಲ್ಕುಲೇಷನ್ ಮಾಡಿ ಅವನು ಒಪ್ಕೊಂಡು ಹೋದವನು ಮಾರ್ಚ್ ತಿಂಗಳಲ್ಲಿ ಇಲ್ಲ ನಾ ಇದನ್ನ ಕೊಡಲ್ಲ ನನಗೆ ಕಾರ್ಪೊರೇಷನ್ ರೇಟ್ ಕೊಡಿ ಅಂತ ಇದ್ದಾಗ ನಾವು ಆದರೂ ಸಹಿತ ಅವನ್ನ ಕರೆಸಿ ಇಲ್ಲೇ ಬಂದು ಮೀಟಿಂಗ್ ಮಾಡಿ ಮನೆ ಜಿಲ್ಲಾಧಿಕಾರಿ ಕೂರಿಂದ 4 ಬಾರಿ ಮೀಟಿಂಗ್ ಮಾಡಿ ಎಲ್ಲ ಬಂದು ಹೇಳಿದನ್ನು ಅವನು ಒಪ್ಕೊಂಡಿದ್ದ ಇವಾಗ ನಮಗೆ ಕೊನೆಯದಾಗಿ ಉಳಿದಿರುವ ಏನು ಮೆಥಡ್ ಅಂದರೆ ಭೂಸ್ವಾಧೀನ ಭೂಸ್ವಾಧೀನ ಪ್ರಕ್ರಿಯೆಯನ್ನು ನಾವು ಶುರು ಮಾಡಿ ಸರ್ಕಾರದಿಂದ ಸೋಷಿಯಲ್ ಇಂಪ್ಯಾಕ್ಟ್ಗೆ 6 ರಿಂದ 7 ತಿಂಗಳಾಗುತ್ತೆ ಅದನ್ನು ನಾವು ವಿನಾಯಿತಿ ಪಡೆದು ಸಿದ್ಧಗಂಗಾ ಮಠಕ್ಕೋಸ್ಕರನೇ ಆ ಸೋಷಿಯಲ್ ಇಂಪ್ಯಾಕ್ಟ್ ಅಭಿಷೇಕ ಮಾನ್ಯ ಕಂದಾಯ ಸಚಿವರಿಂದ ವಿನಾಯಿತಿ ಪಡೆದು ಈ ಜಮೀನಿಗೆ ತುರ್ತಾಗಿ ಭೂಸ್ವಾಧೀನ ಪಡ್ಕೋಬೇಕಂತ 11-1 ನೋಟಿಫಿಕೇಶನ್ ನೋಡ್ತಿದ್ದೀವಿ ವಾಪಸ್ ಕೊಡಿ ಅಂಡರ್ ಪಾಸ್ ಮತ್ತು ರೈಲ್ವೆ ಓವರ್ ಬ್ರಿಡ್ಜ್ ಮಾಡಬೇಕಂತ ನಮ್ಮ ರೈಲ್ವೆ ಇಲಾಖೆ ಅಧಿಕಾರಿಗಳು ಏನು ನಮಗೆ ಕಳೆದ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಅನುಮೋದನೆ ತಗೊಂಡು ಬಂದಿದ್ದರು ಅದರ ಸಲುವಾಗಿ ಇಲ್ಲಿ ಒಂದು ಖಾಸಗಿ ಜಮೀನುಗಳು ಭಾಳಷ್ಟು ಬರುತ್ತೆ ಅಂದರೆ ನಂಬರಲ್ಲಿ ಹೇಳಬೇಕಂದ್ರೆ 15 ಜನದ್ದು ಖಾಸಗಿ ಜಮೀನುಗಳು ಬರುತ್ತೆ ಆ 15 ಜನ ಖಾಸಗಿ ವ್ಯಕ್ತಿಗಳನ್ನ ಮಾನ್ಯ ಜಿಲ್ಲಾಧಿಕಾರಿಯವರ ಸಮ್ಮುಖದಲ್ಲಿ ತುರ್ತಾಗಿ ಭೂಸ್ವಾಧೀನ ಪಡಿಸಿಕೊಳ್ಳುವ ಪ್ರಕಾರ ನೇರ ಖರೀದಿ ಅಂದರೆ